ವಿಟಿವಿ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಪಂಗಡಗಳ ಶೇಕಡಾ 7.5 ಮೀಸಲಾತಿ ಹೆಚ್ಚಳಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ನಡೆಸುತ್ತಿರುವ ಧರಣಿ ಬೆಂಬಲಿಸಿ ತಾಲೂಕ ನಾಯಕ ಸಮುದಾಯದ ವತಿಯಿಂದ ತಾಲೂಕಾ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಯಿತು. ಗುಂಡ್ಲಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಪಟ್ಟಣದಮ್ಮ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟ ನಾಯಕ ಜನಾಂಗದ ಮುಖಂಡರು ರಾಷ್ಟೀಯ ಹೆದ್ದಾರಿ ಮೂಲಕ ರ್ಯಾಲಿ ನಡೆಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆ ಕೂಗಿ ಕೂಡಲೇ 7.5 ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ತಹಶೀಲ್ದಾರರಾದ ಮಹೇಶ್ ಅವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕಿನ ನಾಯಕ ಸಮುದಾಯ 38 ಗ್ರಾಮದ ಹಿರಿಯ ಮುಖಂಡರು ಯುವಕರು ಸೇರಿದಂತೆ 1000ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಾಧ್ಯಮ ಮಿತ್ರರು ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದಾರೆ. ಬೆಂಗಳೂರು ಮಹಾನಗರ ಕುಂಭದ್ರೋಣ ಮಳೆಗೆ ಸಿಕ್ಕಾಕೊಂಡು ಸ್ವಾಮೀಜಿಗಳು ಆ ಮಳೆಯಲ್ಲೂ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿ ಕಿಂಚಿತ್ ಗುಂಡ್ಲಪೇಟೆ ಭೇಟಿ ಮಾಡತಕ್ಕಂತ ಸೌಜನ್ಯ ತೋರಿಸಿಲ್ಲ. ಯಾಕೆ ತೋರಿಸಲಿಲ್ಲ? ನಿಮ್ಮಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವೋ? ಅಥವಾ ಕೇವಲ ರಾಜಕೀಯ ಬೇಳೆಬೇಸ್ಗಳಕ್ಕೋಸ್ಕರ ನೀವು ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತೀರಾ? 100 ದಿನದಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸರ್ಕಾರದ ಸಚಿವರುಗಳು, ನಮ್ಮ ಜನಾಂಗದವರು, ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರು ಶ್ರೀರಾಮುಲು ಅವರೇ ಎಲ್ಲಿದ್ದೀರಿ? ನೀವು ಹೋಗಿ ಸಂಘಟನೆ ಮಾಡಬಹುದಲ್ಲ, ನೀವು ಹೋಗಿ ನಿಮ್ಮ ಸರ್ಕಾರವನ್ನು ಒತ್ತಡ ತರಬಹುದಲ್ಲ. ಮಂತ್ರಿಗಳು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಎಲ್ಲಿದ್ದೀರಿ ನೀವು? ನಾಯಕ ಜನಾಂಗದ ಬಗ್ಗೆ ನೀವು ಜನಾಂಗದ ಹೆಸರನ್ನ ಹೇಳ್ಕೊಂಡು ಬೆಳೆದಿರ್ತಕ್ಕಂಥವ್ರು ನೀವು, ನೀವು ಯಾಕೆ ಹೋರಾಟದಲ್ಲಿ ಸಾಥ್ ಕೊಡಬಾರ್ದು ಅವ್ರಿಗೆ? ನಾನೇನು ಬೇರೆ ಜನಾಂಗದವ್ರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ರದ್ದು ಮಾಡಿ ಅಂತ ಕೇಳ್ತಾ ಇಲ್ಲ ಬಂಧುಗಳು. ನಮಗೆ ಸಂವಿಧಾನಬದ್ಧವಾಗಿ ಕೊಡ್ತಕ್ಕಂಥ ಮೀಸಲಾತಿನ ಜಾರಿ ಮಾಡಿ, ಹೆಚ್ಚಳ ಮಾಡಿ, ಅನುಷ್ಠಾನ ಮಾಡಿ ಅಂತ ಕೊಟ್ರು. ಆ ವರದಿ ಅನ್ವಯ ನಮ್ಮ ಜನಾಂಗಕ್ಕೆ ಏನು 3.5% ಮೀಸಲಾತಿ ಕೊಡ್ತಾ ಇದ್ದಾರೆ, ಅದನ್ನ ತಕ್ಷಣದಿಂದನೇ 7.5% ಮೀಸಲಾತಿ ಜಾರಿ ಹೆಚ್ಚಿಗೆ ಮಾಡಬೇಕು. ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲೂ ಕೂಡ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ, ಆ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ನೀವು ಆಡಳಿತ ನಡೆಸ್ತಾ ಇದ್ರಿ. ಕನಿಷ್ಠ ಪಕ್ಷ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಎಷ್ಟೋ ಸಾರಿ ಭರವಸೆ ಕೊಟ್ರಿ. ರಾಜನಹಳ್ಳಿ ಮಹಾಸಂಸ್ಥಾನದ ಮಹಾಸ್ವಾಮೀಜಿಗಳ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಗಾಡಿ ಅವರ ತ್ರಿಸದಸ್ಯ ಸಮಿತಿಯಿಂದ ಕೂಡಿದ ಪಾಸ್ ಮಾಡಬೇಕು. ಪರಿಷತ್ ಜಾತಿಯ ಪರಿಷತ್ ಮಂಡಳವರಿಗೆ ಶೈಕ್ಷಣಿಕ ಸಂಸ್ಥೆಗಳ ಪ್ರವೇಶಿಸುವ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಮತ್ತು ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಸಂಸ್ಥೆ ಉದ್ಯಮಗಳ ಎಲ್ಲಾ ನೇಮಕಾತಿಗಳಲ್ಲಿ ಮೀಸಲಾತಿ ಪ್ರಮಾಣ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಶ್ರೀ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ವರದಿ ಕೂಡಲೇ ಜಾರಿ ಮಾಡಬೇಕೆಂದು ತಾಲೂಕು ನಾಯಕರ ಸಂಘ ಮತ್ತು ಗುಂಡ್ಲಪೇಟೆ ತಾಲೂಕಿನ ನಾಯಕ ಜನದ ಯಜಮಾನರುಗಳು, ಮುಖಂಡರುಗಳು ಹಾಗೂ ಎಲ್ಲ ತಾಲೂಕಿನ ಎಲ್ಲ ಪ್ರಗತಿ ಸಮಿತಿ ಮನವಿಯನ್ನು ಸಲ್ಲಿಸಿದೆ. ಈ ಮನವಿಯನ್ನು ನಾನೇ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ನಾವು ಸಂಬಂಧಪಟ್ಟ ಸರ್ಕಾರದ ಕಾರ್ಯದರ್ಶಿಗಳಿಗೆ ಇದನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ